ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ತುಮಕೂರು ಸ್ಮಾರ್ಟ್ ಸಿಟಿ ಬಗ್ಗೆ, ಅದರ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ನಿಮ್ಮ ಮುಂದೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ರು. ಇವತ್ತು ಅಮೋಘ್ ಟಿವಿನೂ ಕೂಡ ಇದ್ರ ಬಗ್ಗೆ ಎಳೆಯಾಗಿ ನಿರಂತರವಾಗಿ ಸುದ್ದಿ ಮಾಡ್ತಲೇ ಇದೆ. ಆದರೂ ಕೂಡ ಸರ್ಕಾರದವರಾಗಿರ್ಲಿ, ಕೇಂದ್ರ ಸರ್ಕಾರದವರಾಗಿರ್ಲಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಿಲ್ಲ. ತುಂಬಾ ಭ್ರಷ್ಟಾಚಾರದಿಂದ ತೊಡಗಿರುವಂತಹ ಒಂದು ಅಧಿಕಾರಿಗಳು, ಇಲ್ಲಿನ ಪಾಲಿಕೆ ಅಧಿಕಾರಿಗಳ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಸರ್, ತುಮಕೂರು ಸ್ಮಾರ್ಟ್ ಸಿಟಿ ಭ್ರಷ್ಟಾಚಾರ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ ಸರ್, ಇವತ್ತು ನೀವು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ, ನಿಮಗೆ ಏನ್ ಮಾಹಿತಿ? ನಾವು ಧ್ವನಿಯಾಗಿ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತೇವೆ. ನೀವೇನು ಧ್ವನಿಯನ್ನ ಎತ್ತು ಇಲ್ಲಿ ಕುರಿತಾರಂತ ಒಂದು ಭ್ರಷ್ಟತೆ ಸರ್ಕಾರದಲ್ಲಿ ಕೆಲಸ ಎಷ್ಟು ಸ್ಯಾಂಕ್ಷನ್ ಆಗಿತ್ತೋ ಎಸ್ಟಿಮೇಟ್ ಡಬಲ್ ಆಗಿತ್ತು. ಕೆಲಸ ಆಗದೆ ಹೊತ್ತು ಹಳೆ ಕೆಲಸಕ್ಕೆ ಬಿಲ್ಗಳು ಕೊಡುವಂಥದ್ದು ಮಾಹಿತಿ ನನಗೆ ಬಂದಿದೆ. 40% ಹೆಚ್ಚಿಗೆ ಮಾಡಿ, ಟೆಂಡರ್ ಅಮೌಂಟ್ ಕೂಡ ಹೆಚ್ಚಿಗೆ ಮಾಡಿ, ಅದು ಕೂಡ ವಸೂಲಾತಿ ನಡೀತಾ ಇದೆ. ಇಡೀ ಭ್ರಷ್ಟಕ್ಕೆ ಇದು ತುಮಕೂರಿಂದ ಪ್ರಾರಂಭ ಆಯಿತು. ಇದು ರಾಜ್ಯದ ಎಲ್ಲ ಕಡೆ ಬೆಳಗಾಮಲ್ಲೂ ನಡೀತಾ ಇದೆ, ಬೇರೆ ಬೇರೆ ಎಲ್ಲೆಲ್ಲೂ ಸ್ಮಾರ್ಟ್ ಸಿಟಿ ನಡೀತಾ ಇದೆ. 50% ಕೆಲಸ ಕೂಡ ಆಗ್ತದೆ, ಬರೀ ಭ್ರಷ್ಟಾಚಾರದಲ್ಲೇ ಆಗ್ತಾ ಇದೆ. ಸೊ ಇಡೀ ದೊಡ್ಡ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ.